ನನ್ನ ಪ್ರಶ್ನೆ ಏನಂದರೆ ಸಸ್ಯಾಹಾರ ಮದ್ಯಪಾನ ಮಾಡದೇ ಇರೋದು ಮೈಥುನದಲ್ಲಿ ತೊಡಗದೇ ಇರೋದು ಇತ್ಯಾದಿಗಳನ್ನು ಅಭ್ಯಾಸ ಮಾಡಿ ನಮ್ಮ ದೇಹವನ್ನು ಫಿಟ್ ಆಗಿಸಿ ಆ ಹನ್ನೊಂದು ನಿಮಿಷದ ಯೋಗ ಕ್ರಿಯೆ ಹೆಚ್ಚು ಪರಿಣಾಮಕಾರಿಯಾಗುವಂತೆ ಮಾಡಬೇಕು ಅಂತ ಹೇಳ್ಬೋದಾ ನೋಡಿ ಇದನ್ನೇ ನಾನು ಆಗಿನಿಂದ ಹೇಳ್ತಾ ಇರೋದು ತಿನ್ನೋದು ಯಾಕೆ ನೈತಿಕತೆ ವಿಷಯ ಆಗಿದೆ ಆಹಾರ ದೇಹಕ್ಕೆ ಸಂಬಂಧಿಸಿದ್ದು ಈ ದೇಹಕ್ಕೆ ಸೂಕ್ತವಾದದ್ದನ್ನು ತಿನ್ನಬೇಕು ಆದರೆ ನೀವು ಆಹಾರವನ್ನು ರೂಢಿಯಾಗಿಸಿಕೊಳ್ಳುವ ಬಗ್ಗೆ ಹೇಳ್ತಿದ್ದೀರಿ ನೋಡಿ ಒಳ್ಳೆ ರೂಢಿ ಕೆಟ್ಟ ರೂಢಿ ಅಂತೇನಿಲ್ಲ ರೂಢಿ ಅಂದ್ರೆ ಅದನ್ನ ಅರಿವಿಲ್ಲದೆ ಮಾಡ್ತಿದ್ದೀರಿ ಅರಿವಿಲ್ಲದೆ ಮಾಡ್ತಿದ್ರೆ ಅದು ಒಳ್ಳೇದಲ್ಲ ಏಕೆಂದರೆ ಮಾನವರಾಗಿರೋ ಮೂಲ ವಿಷಯ ಅಂದ್ರೆ ನಾವು ಎಲ್ಲವನ್ನ ಪ್ರಜ್ಞಾಪೂರ್ವಕವಾಗಿ ಮಾಡಬಲ್ಲೆವು ಅದೇ ಮನುಷ್ಯರಾಗಿರೋ ಸೊಬಗು ಎಲ್ಲವನ್ನ ಅರಿವಿನಿಂದ ಮಾಡಬಹುದು ಪ್ರಾಣಿಗಳು ಅರಿವಿಲ್ಲದೆ ಮಾಡೋದನ್ನೇ ನಾವು ಅರಿವಿನಿಂದ ಮಾಡಬಹುದು ಅರಿವಿಲ್ಲದೆ ತಿನ್ನಬಹುದು ಅಥವಾ ಅರಿವಿನಿಂದ ತಿನ್ನಬಹುದು ಅರಿವಿಲ್ಲದೆ ಉಸಿರಾಡಬಹುದು ಅಥವಾ ಅರಿವಿನಿಂದ ಉಸಿರಾಡಬಹುದು ನಾವು ಮಾಡೋದೆಲ್ಲವನ್ನೂ ಅರಿವಿನಿಂದ ಮಾಡಬಹುದು ಏನನ್ನಾದರೂ ಅರಿವಿನಿಂದ ಮಾಡಿದಾಕ್ಷಣ ಮನುಷ್ಯರು ಸುಸಂಸ್ಕೃತ ಅದ್ಭುತವಾಗಿ ಕಾಣ್ತಾರೆ ನಡೆದಾಟ ಮಾತುಕತೆ ಅರಿವಿನಿಂದ ಆದಾಗ ಅವರು ಸುಂದರ ಮನುಷ್ಯರಾಗಲ್ವಾ ಹೌದಾ ಅಲ್ವಾ ಅಷ್ಟೇ ನಾವೇಕೆ ರೂಢಿಗಳು ಒಳ್ಳೆಯದು ಅನ್ನೋ ಥರ ಅವನ್ನ ಬೆಳೆಸ್ಕೊಳ್ಳೋದಕ್ಕೆ ನೋಡ್ತಿದ್ದೀವಿ ರೂಢಿ ಅಂದರೆ ಅದು ಫಿಕ್ಸ್ ಆಗಿದೆ ನೀವು ಯೋಚಿಸೋ ಅಗತ್ಯ ಇಲ್ಲ ಅದರ ಪಾಡಿಗೆ ಸುಮ್ಮನೆ ಆಗ್ಬಿಡುತ್ತೆ ಇಲ್ಲ ನಿಮ್ಮ ಬದುಕನ್ನು ಆಟೋಮ್ಯಾಟಿಕ್ ಮಾಡಬೇಡಿ ಅದು ಕ್ಷಮತೆ ಅಲ್ಲ ಅದು ಮೆಷಿನ್ಗಳ ಕ್ಷಮತೆ ಇದು ಬುದ್ಧಿ ಮೂಲಕ ಪ್ರಜ್ಞಾಪೂರ್ವಕವಾಗಿ ಕಾರ್ಯಗೈಬೇಕು ಇದು ಮೆಷಿನ್ ಥರ ಕೆಲಸ ಮಾಡಬಾರದು ಹಾಗಾಗಿ ಆಹಾರದ ವಿಷಯಕ್ಕೆ ಬಂದರೆ ಫುಡ್ ಮಸ್ಟ್ ಬಿ ಸೂಟಬಲ್ ದ ಬಾಡಿ ದಟ್ ಈಟ್ ಆಹಾರ ಆಹಾರ ದೇಹಕ್ಕೆ ಸೂಕ್ತವಾಗಿರಬೇಕು ಅದು ದೇಹದ ನಿರ್ಮಾಣ ಪದಾರ್ಥ ಸೂಕ್ತವಾದ ಏನು ಇವತ್ತು ಫಜೀತಿಯಾಗಿದೆ ಶಾತ್ ಎಲ್ಲ ಫೀತಿಯಾಗಿದೆವೇಚನೆಯಿಂದ ತಿಂತ ಇದ್ವಿ ಆದರೆ ಸಾವಿರ ವರ್ಷಗಳ ಆಕ್ರಮಣ ಬೇರೆ ಆಹಾರ ಪದ್ಧತಿಗಳನ್ನು ತಂದಿದೆ ಇಂದಿನ ರಾಷ್ಟ್ರೀಯ ಆಹಾರ ಪಿಜ್ಜಾ ಅಥವಾ ಪಾಸ್ತಾ ಯಾವುದು ನನಗೆ ಗೊತ್ತಿಲ್ಲ ಎರಡೂ ಸ್ಪರ್ಧೆಯಲ್ಲಿದ್ವು ನಾವು ಆಹಾರದ ವಿವೇಚನೆ ಕಳ್ಕೊತಿದೀವಿ ದೇಹಕ್ಕೆ ಸೂಕ್ತವಾದದ್ದು ಏನು ಅಂತ ನಾವು ನೋಡಬೇಕು ಆಹಾರದ ವಿಷಯಕ್ಕೆ ಹೋದರೆ ಅದು ದೊಡ್ಡ ಕಥೆ ಆದ್ರೆ ನೀವು ಊಟದ ಜೊತೆ ಪ್ರಯೋಗ ಮಾಡಬೇಕು ನಾಲಿಗೆಯಿಂದ ಅಲ್ಲ ದೇಹದಿಂದ ಇವತ್ತೇನೋ ತಿಂದಾಗ ಗಮನಿಸಿ ಅದನ್ನು ತಿಂದ ನಂತರ ನಿಮ್ಮ ದೇಹ ಎಷ್ಟು ಚುರುಕು ಮತ್ತು ಸಕ್ರಿಯವಾಗಿದೆ ಅಂತ ಗಮನಿಸಿ ಅದಕ್ಕೆ ಬಹಳ ಜಡತ್ವ ಅನಿಸಿದರೆ ಅದು ಒಳ್ಳೆ ಊಟ ಅಲ್ಲ ತಿಂದ ನಂತರ ದೇಹದಲ್ಲಿ ಜೀವಂತಿಕೆ ಉಕ್ಕಿ ಹರಿದ್ರೆ ಕಾಫಿ ಬಿಟ್ಟು ಯಾಕಂದ್ರೆ ಅದು ಸ್ಟಿಮ್ಯುಲೆಂಟ್ ಊಟ ಮಾಡಿದ ನಂತರ ದೇಹದಲ್ಲಿ ಬಹಳ ಜೀವಂತಿಕೆ ಇದ್ರೆ ಅದು ಒಳ್ಳೆ ಆಹಾರ ದೇಹಕ್ಕದು ಇಷ್ಟ ಆಗ್ತಿದೆ ತಿಂದ ನಂತರ ದೇಹಕ್ಕೆ ಜಡತ್ವ ಅನಿಸಿದ್ರೆ ದೇಹಕ್ಕೆ ಅದು ಇಷ್ಟ ಆಗ್ತಿಲ್ಲ ಅದಕ್ಕೆ ಕಷ್ಟ ಆಗ್ತಿದೆ ಅದಕ್ಕೆ ಜಡತ್ವ ಇದನ್ನು ನೋಡಿ ಸಾಕು ಹಲವು ವಿಷಯಗಳಿವೆ ಇದು ಬಹಳ ಸರಳವಾಗಿ ಹೇಳಿದ್ದು